ನಿಮ್ಮ ಮತ ಯಾರಿಗೆ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಿತ್ರದುರ್ಗದ 6 ರಲ್ಲಿ ಹೊಳಲ್ಕೆರೆ ಎಸ್ಸಿ ಮೀಸಲು ಕ್ಷೇತ್ರ ಚಂದ್ರಪ್ಪ ಇಲ್ಲ ಇಲ್ಲಿ ಬಿಜೆಪಿಯ ಹಾಲಿ ಶಾಸಕರು ಇನ್ನ ಇಲ್ಲಿ ಎಂ ಚಂದ್ರಪ್ಪ ಅವರು ಕೆಲಸ ಮಾಡಿ ಅಭಿವೃದ್ಧಿ ಮಾಡಿ ಹೊಳಲ್ಕೆರೆಯಲ್ಲಿ ಮತ್ತೊಮ್ಮೆ ಆಯ್ಕೆ ಆಗ್ತಾರಾ ಚುನಾವಣೆ ಬಂದಾಗ ನಿಮ್ಮ ಮುಂದೆ ಆಯ್ಕೆಗಳು ಇರ್ತವೆ ಪಕ್ಷಗಳಿಗಿಂತ ಹೆಚ್ಚಾಗಿ ವ್ಯಕ್ತಿಗಳು ಇರ್ತಾರೆ ಯಾವ ವ್ಯಕ್ತಿ ಆ ಅಭಿವೃದ್ಧಿ ಮಾಡುವ ಶಕ್ತಿ ಇದೆಯೋ ವ್ಯಕ್ತಿಗೆ ಅವರನ್ನೇ ಆಯ್ಕೆ ಮಾಡಿ ಇಲ್ಲಿ ಹೆಚ್ ಆಂಜನೇಯ ಮಾಜಿ ಸಚಿವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿದ್ದರು ಬಹಳಷ್ಟು ಏನು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದು ಎಡವಟ್ ಮಾಡ್ಕೊಳ್ಳೋದು ಸುಮಾರು ಮಾಡಿದ್ರು ಬಹುಶಃ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದರು ಅಂತ ನೆನಪಿದ್ದಾಗೆ ಹೆಚ್ಚು ಆಂಜನೇಯ ಇಲ್ಲಿಂದ ಮತ್ತೊಮ್ಮೆ ಸ್ಪರ್ಧೆ ಮಾಡಿದ್ದಾರೆ ಬಹಳಷ್ಟು ಬೇಡಿಕೆ ಇತ್ತು ಆದರೆ ಕಾಂಗ್ರೆಸ್ ಇಂದ ಹೆಚ್ಚು ಆಂಜನೇಯ ಅವಕಾಶ ಗಿಟ್ಸ್ಕೊಂಡಿದ್ದಾರೆ ಹೊಳಲ್ಕೆರೆಯಲ್ಲಿ ಈ ಬಾರಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ ಜಾತಿ ಇವೆಲ್ಲ ಬಿಟ್ಬಿಡಿ ಎಂ ಚಂದ್ರಪ್ಪ ಬಿಜೆಪಿಯ ಶಾಸಕರಾಗಿದ್ದು 5 ವರ್ಷ ಅಭಿವೃದ್ಧಿ ಮಾಡಿದ್ರು ಅವರದೇ ಸರ್ಕಾರ ಇತ್ತು ಹೊಳಲ್ಕೆರೆ ಜನರಿಗೆ ನೆಮ್ಮದಿ ಕೊಟ್ರ ಏನಾದರೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಬಿಟ್ಟು ಯಪ್ಪ ಇವರೇ ಇನ್ನೊಂದು ಸಾರಿ ಶಾಸಕರಾಗಬೇಕಪ್ಪ ಅನ್ನೋ ತರ ಏನಾದರೂ ಮಾಡಿದಾರ ಆ ಮಟ್ಟಿಗೆ ಏನು ಕಾಣಿಸ್ತಾ ಇಲ್ಲ ಏನೋ ಅಭಿವೃದ್ಧಿ ಮಾಡಿ ಒಂದು ಮಾದರಿ ಶಾಸಕರಾಗಿ ಮಾದರಿ ತಾಲೂಕನ್ನ ಮಾಡಿಬಿಟ್ರ ಹೊಳಲ್ಕೆರೆನ ಅಂದ್ರೆ ಕಾಣಿಸ್ತಾ ಇಲ್ಲ ಹಾಗಾದ್ರೆ ಏನು ಮಾಡಿದ್ರು 5 ವರ್ಷ ನೀವೇ ನೋಡಿರ್ತೀರಾ ಹೊಳಲ್ಕೆರೆ ಜನರು ನಾವು ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಡ್ತೀವಿ ನಮಗೆ ಬೇಕಾಗಿರೋದು ಅಭಿವೃದ್ಧಿ ಅಷ್ಟೇ ನಮ್ಮ ಕಳಕಳಿ ಎಂ ಚಂದ್ರಪ್ಪ ಏನು ಆ ಪರಿಶಿಷ್ಟ ಜಾತಿಯಲ್ಲಿ ಎಡಗೈ ಬಲಗೈ ಇಲ್ಲಾಂದ್ರೆ ಎಂ ಚಂದ್ರಪ್ಪ ಪರ ಹೆಚ್ ಆಂಜನೇಯ ಪರ ಸಿದ್ದರಾಮಯ್ಯ ಬಂದು ಪ್ರಚಾರ ಮಾಡ್ತಾರೆ ಚಂದ್ರಪ್ಪ ಪರ ಮೋದಿನೇ ಬರ್ತಾರಂತೆ ಚಿತ್ರದುರ್ಗಕ್ಕೆ ಅದಕ್ಕಾಗಿ ಇವರು ಗೆಲ್ತಾರೆ ಇವರ ಪರ ಅವರು ನಿಂತುಕೊತಾರೆ ಇವೆಲ್ಲ ಡ್ರಾಮಾಗಳು ಬೇಡ ಅಥವಾ ಏನು ಇವನು ಈ ತರ ಅವನು ಆ ತರ ಇವನ್ನೆಲ್ಲ ನಾವು ಹೇಳಕ್ಕೆ ಹೋಗಲ್ಲ ನಮಗೆ ಬೇಕಿರೋದು ಇಷ್ಟೇ ಅವನು 5 ವರ್ಷದಲ್ಲಿ ಕೆಲಸ ಮಾಡೋ ವ್ಯಕ್ತಿನ ಜನರಿಗೆ ಉಪಕಾರ ಮಾಡ್ತಾನ ಜನರ ಸಮಸ್ಯೆಗೆ ಸ್ಪಂದಿಸ್ತಾನ ಅಷ್ಟೇನೆ ಇಲ್ಲಿ ಸಮಸ್ಯೆಗಳನ್ನು ನೋಡೋದಾದರೆ ಹೊಳಲ್ಕೆರೆಯದ್ದು ಅಡಿಕೆ ಒಂದು ಏನು ಮಾರುಕಟ್ಟೆ ಬೇಕು ಅಂತ ಜನ ಬೇಡಿಕೆ ಇಡ್ತಾರೆ ಇಲ್ಲಿಗೆ ಅಡಿಕೆ ಮಾರುಕಟ್ಟೆ ಆಗಬೇಕು ಅನ್ನುವಂತದ್ದು ಆಮೇಲೆ ಯಾಕೆಂದ್ರೆ ಅಡಿಕೆ ಬೆಳೆಗಾರರು ಜಾಸ್ತಿ ಇದ್ದಾರೆ ಇಲ್ಲಿ 800 ಕೋಟಿ ಅನುದಾನವನ್ನು ತಂದಿದ್ದಾರೆ ಮೂಲಭೂತ ಸೌಕರ್ಯಗಳಿಗೆ ಆದರೂ ಸಾಕಾಗಿಲ್ಲ ಇದು ಎಲ್ಲಿಗೆ ಅಂದ್ರೆ 600 ಕೋಟಿ ವಿದ್ಯುತ್ಗೋಸ್ಕರ ತಂದಿದ್ದಾರೆ 800 ಕೋಟಿ ಅನುದಾನವನ್ನು ಮೂಲಭೂತ ಸೌಕರ್ಯಗಳಿಗೆ ತಂದಿದ್ದಾರೆ ಆದರೂ ಕೂಡ ಇಲ್ಲಿನ ಜನ ಸಮಸ್ಯೆಗಳನ್ನು ಫೇಸ್ ಮಾಡ್ತಾನೆ ಇದ್ದಾರೆ ನೀರಾವರಿಯ ಕೊರತೆ ಇದೆ ಅಂತ ಹೇಳ್ತಾರೆ ಕೆರೆಗಳ ಅಭಿವೃದ್ಧಿ ಇನ್ನು ಆಗಿಲ್ಲ ಅನ್ನುವಂತ ಜನರಿಗೆ ನೀರಾವರಿ ಕೆರೆ ಇದೆಲ್ಲ ಒಂದೇ ಬರುತ್ತೆ ಒಟ್ಟಾರೆ ನೀರಿನ ಸಮಸ್ಯೆ ಕೃಷಿಗೆ ನೀರಿನ ಸಮಸ್ಯೆ ಬಹಳ ಇದೆ ಅಂತ ಇನ್ನ ಎಪಿಎಂಸಿ ಯಾರ್ಡ್ ಇನ್ನು ಕೂಡ ಶುರುವಾಗಿಲ್ಲ ಅಂತ ಹೇಳಿ ಅಂದ್ರೆ ಈ ಅಡಿಕೆ ಬೆಳೆಗಾರರಾಗಬಹುದು ಹೊಳಲ್ಕೆರೆ ಭಾಗದಲ್ಲಿ ರೈತರೇ ಇಲ್ಲಿನ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತದ್ದು ಮತದಾರರಾಗಿರಬಹುದು ಅಲ್ಲಿ ಎಪಿಎಂಸಿ ಯಾರ್ಡ್ ಆಗಬೇಕು ಅಂದ್ರೆ ತಾವು ಬೆಳೆದ ಕೃಷಿ ಬೆಳೆಗಳ ಮಾರಾಟಕ್ಕೆ ವ್ಯಾಪಾರ ವ್ಯವಹಾರಕ್ಕೆ ಎಪಿಎಂಸಿ ಯಾರ್ಡ್ ಆಗಬೇಕು ಅನ್ನುವಂಥದ್ದು ಇನ್ನು ಕೆರೆಗಳ ನಿರಂತರ ನಿರ್ವಹಣೆ ಆಗಬೇಕು ಕೆರೆಗಳೇ ಇಲ್ಲಿಯ ಕೃಷಿಯ ಆಧಾರ ಸೊ ಕೆರೆಗಳನ್ನು ಇನ್ನೂ ಕೂಡ ಹೂಳೆತ್ತದಾಗ್ಬೋದು ಅದನ್ನು ಸರಿಯಾಗಿ ಏನು ಕೆರೆ ಕೋಡಿ ತುಂಬಿದಾಗ ನಿರ್ವಹಣೆ ಮಾಡೋದಾಗ್ಬೋದು ಕೋಡಿ ಬಿದ್ದಾಗ ಇದೆಲ್ಲವನ್ನು ಮಾಡಬೇಕಾಗಿತ್ತು ಆದರೆ ಇನ್ನೂ ಕೂಡ ಎಲ್ಲೋ ಒಂದು ಕಡೆ ಎಂ ಚಂದ್ರಪ್ಪ ಇದನ್ನು ಮಾಡುವಲ್ಲಿ ಸ್ವಲ್ಪ ಇಚ್ಛಾಶಕ್ತಿನ ತೋರಿಸ್ಬೇಕಾಗಿತ್ತು ಅಂತೇಳಿ ಸದ್ಯಕ್ಕೆ ಆಯ್ಕೆ ನಿಮ್ಮ ಮುಂದೆ ಇದೆ ಹೆಚ್ಚು ಆಂಜನೇಯ ಇದ್ದಾರೆ ಎಂ ಚಂದ್ರಪ್ಪ ಇದ್ದಾರೆ ಬೇರೆ ಬೇರೆ ಪಕ್ಷಗಳಿಂದ ಬೇರೆ ಬೇರೆಯವರಿದ್ದಾರೆ ಆದರೆ ಅಭಿವೃದ್ಧಿಯ ಮಾಡಬಲ್ಲಂಥ ವ್ಯಕ್ತಿನ ಆಯ್ಕೆ ಮಾಡೋ ನಿಮ್ಮ ಕೈಯಲ್ಲಿದೆ ಸೊ ಹೊಳಲ್ಕೆರೆಯ ಸರಿಯಾದ ಶಾಸಕ ಮುಂದಿನ 5 ವರ್ಷ ಹೊಳಲ್ಕೆರೆಯನ್ನು ಅಭಿವೃದ್ಧಿಪಡಿಸುವಂಥ ಶಾಸಕನನ್ನು ಆಯ್ಕೆ ಮಾಡಿ ಯಾರೂ ಯೋಗ್ಯ ಇಲ್ಲ ಅಂತ ಹೇಳಿದರೆ ನೋಟಾ ಅಂತ ಒಂದು ಬಟನ್ ಇದೆ ನನ್ ಆಫ್ ದೈವೋ ಅಂತ ಅದಕ್ಕೂ ಕೂಡ ನೀವು ಒತ್ತಬಹುದು ಸೊ ಹಾಗಾಗಿ ಇದು ಹೊಳಲ್ಕೆರೆ ಕ್ಷೇತ್ರದ ನಿಮ್ಮದೇ ಮಾತುಗಳಿಂದ ಕೇಳಬಂದಂಥ ನಿಮ್ಮ ಕ್ಷೇತ್ರದ ಸಮಸ್ಯೆಗಳು ಸವಾಲುಗಳ ಲೆಕ್ಕಾಚಾರ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದು ನಿಮ್ಮ ಮತ ಯಾರಿಗೆ ಹೊಳಲ್ಕೆರೆ ಕ್ಷೇತ್ರ